ఏకదంతాయ నమః శూర్పకర్ణాయ నమః విఘ్నరాజాయ నమః హేరంభాయ నమః లంబోదరాయ నమః గణానాథాయ నమః ఓం శాంతి శాంతి శాంతి. సార్ సార్ ఎల్లి సకార ನನ್ನ ಮಗಳು ರಂಜನಿನ ಎಸ್ಪಿ ಸಾಂಗ್ಲಿಯನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದಾನೆ. ಯಾಕೆ? ಆ ಜುಜುಬಿ ಆಲ್ನೋನ್ ಮೇಲೆ ಕಾರ್ ಹರಿಸಿದ್ದಕ್ಕೆ. ಒಳ್ಳೇದೇ ಆಯ್ತು. ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ನಾಯಕರೆಲ್ಲ ಗಂಟ್ಲು ಹರ್ಕೋತಾರೆ. ಅಂತಾದ್ರೆ ನಿಮ್ಮ ಮಗಳ ಮೇಲೆ ಕೇಸ್ ಹಾಕಿದವ್ರು ಯಾರು? ಅವ್ರದೇ ತಪ್ಪು. ಅವ್ರ ಮೇಲೆ ಕೇಸ್ ಹಾಕಿ ನೀವು? ತಪ್ಪೋ ನೆಪ್ಪೋ ಅಂತ ನನಗೆ ಒಪ್ಪಿಸ್ತಿರೋ ಅಥವಾ ನನ್ನ ಮಗಳನ್ನ ಕರ್ಕೊಂಬರೋ ಏರ್ಪಾಟ್ ಮಾಡ್ತಿರೋ? ಆ ಎಸ್ಪಿ ಸಾಂಗ್ಲಿಯಾರನ ಭಸ್ಮ ಮಾಡಿ ತಂದು ನಿಮ್ಮ ಹಣೆಗೆ ಹಚ್ಚಬೇಕೇನು ಹೇಳ್ರಿ? ಅಂತ ಜುಜುಬಿ ಕೆಲಸಕ್ಕೆಲ್ಲ ಯಾರ್ಕಾವತನ ಉಪಯೋಗಿಸ್ಬೇಡಿ. ಇದು ಎಮರ್ಜೆನ್ಸಿಗೆ ಮಾತ್ರ. ಹಾಗಾದ್ರೆ ನಾವೇ ನಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ತಕ್ಷಣ ನಿಮ್ ಮಗಳು ಬಿಟ್ಬಿಡಿ ಅಂತ ಸಾಂಗ್ಲೆ ನಂಗೆ ಕಮಿಷನರ್ ಕಡೆ ಒಂದು ಮಾತು ಹೇಳಿದ್ರೆ ಆಯ್ತು. ಧನರಾಜ್ ಮಗಳನ್ನ ಅರೆಸ್ಟ್ ಮಾಡಿ ನೀವು ತಪ್ಪದಾರಿ ಹಿಡಿದಿದ್ದೀರಿ ಸಾಂಗ್ಲಿಯಾನ. ನಾನು ತಪ್ಪದಾರಿ ಹೋಗ್ತಾ ಇಲ್ಲ ಸರ್, ಕಾನೂನು ಇರೋ ಮೇನ್ ರೋಡ್ ಅಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಬರ್ತಾ ಇರೋದು ಇನ್ಫ್ಲೂಯೆನ್ಸ್ ಅಲ್ಲ, ಕಾಲ್ದಾರಿ ಹಿಡಿದು. ಕಾಲ್ದಾರಿನೇ ಅವ್ರು ಅಡ್ಡಾಡೋ ಮೇನ್ ರೋಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಸರ್? ಎಲ್ಲಾ ಕಾಲ್ದಾರಿಗಳು ಸೇರೋದು ಮೇನ್ ರೋಡ್ಗೆ ತಾನೆ. ಓಹೋ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಐ ಸೇ ಸರ್? ಹಾಗಾದ್ರೆ ನೀವು ಹೇಳ್ತಾ ಇರೋ ಪವರ್ಫುಲ್ ಮ್ಯಾನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅನ್ನು ಇಡೀ ಪವರ್ ಒತ್ತೆ ಇಡಿ ಅಂತೀರಾ ಸರ್? ಅಪ್ಪಿ ತಪ್ಪಿ ಹಾಗೇನಾದ್ರು ಆದ್ರೆ ನಮ್ಮಿಬ್ಬರಿಗೂ ಕೆಲಸ ಇರಲ್ಲ. ಇಬ್ರು ಕೈ ಮುಗಿದ್ಕೊಂಡು ಅಧನ್ರಾಜ್ ಕೊಡ್ತಿರೋ ಪ್ರಸಾದಕ್ಕೆ ಕಾಯ್ತಾ ಇರ್ಬೋದು. ಇಲ್ಲ ಅವ್ರು ನಮ್ಮ ಕುತ್ತಿಗೆಗೆ ಹಾಕಿರೋ ಚೈನ್ ಇಟ್ಕೊಂಡು ಯಾವುದೋ ಮರಕ್ಕೋ ಲೈಟ್ ಕಂಬಕ್ಕೋ ಕಾಲ್ ಎತ್ಕೋಬಹುದು. ವಾಟ್ ಡು ಯು ಮೀನ್? ಹೌದು ಸರ್, ಕ್ಯಾನ್ ಯು ಎವರ್ ಇಮ್ಯಾಜಿನ್ ಎನಿ ರಿಸ್ಪೆಕ್ಟಬಲ್ ಆಫೀಸರ್ ಟು ಬಿ ಅ ಚೈನ್ ಡಾಗ್ ಆಫ್ ದಟ್ ಮಿಸ್ಟರ್ ಧನ್ರಾಜ್? ಆಫೀಸರ್, ಐ ಆಮ್ ಸಾರಿ ಸರ್, ಆದ್ರೆ ನಾನು ಹೇಳಿದ್ದು ನಿಮ್ ಕಲ್ಪನೆಗೂ ಮೀರಿದ್ದು ಅಂದ್ಮೇಲೆ ನಾನು ಹಾಕಿನ ರಿಲೀಸ್ ಮಾಡಕ್ ಖಂಡಿತ ತಯಾರಿಲ್ಲ ಸರ್. ಕಾನೂನು ಅವ್ರಿಗೆ ಕೊಳ ಹಾಕೋದ್ ಬದಲು ಅವರೇ ಕಾನೂನಿಗೆ ಕೊಳ ಹಾಕ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ಗೆ ಫೋನ್ ಮಾಡಿ, ನನ್ನ ರಾಜೀನಾಮೆ ಸಮೇತ ಆಕೆನೂ ರಿಲೀಸ್ ಮಾಡ್ತೀನಿ. ಗುಡ್ ಬೈ ಸರ್. ಹಾಯ್. ಏನ್ ಹಾಯ್? ಅವ ಟೂ ಟೂ ಅಂತ ಹೊರಟೋಗಿದ್ದೆಲ್ಲ, ಇವತ್ ಯಾಕೆ ಬಂದೆ? ಅದು ಲವರ್ ಕಾಂಚನ, ಇದು ರಿಪೋರ್ಟರ್. ಕೇಳು ಮತ್ತೆ ಪ್ರಶ್ನೆಗಳನ್ನ. ಒಂದ್ ವೇಳೆ ರಾಜಕೀಯ ವ್ಯಕ್ತಿಗಳ ಒತ್ತಡ ಬಂದ್ರೆ ಧನರಾಜ್ ಮಗಳ ಬಿಟ್ಬಿಡ್ತೀರಾ? ಅಭ್ಯಾಸ ನನಗಿಲ್ಲ. ಅಕಸ್ಮಾತ್ ನಾನೇ ಯಾವ್ದಾದ್ರು ಕೇಸಲ್ಲಿ ಸಿಕ್ಬಿದ್ರೆ ನನ್ ಬಿಟ್ಬಿಡ್ತೀರಾ? ನಿನ್ನೆ ಒಂದ್ಸಲ ಅರೆಸ್ಟ್ ಮಾಡಿದ್ದು ಮರ್ತ್ಬಿಟ್ಟೆ. ಡೋಂಟ್ ಆಸ್ಕ್ ಮಿ ಸಿಲಿ ಕ್ವೆಶ್ಚನ್ಸ್ ಅಂಡ್ ವೇಸ್ಟ್ ಮೈ ಟೈಮ್. ಸಿಡಿ ಮೋದಿ ಸಿದ್ದಪ್ಪ. ಏನಿಲ್ಲ, ನಿಮ್ ನಿರ್ಧಾರ ಒಳ್ಳೇದು ಅಂದೆ. ಐ ಸೇ ಕತ್ತಲೆ ಕೋಣೆಯಲ್ಲಿ ಧನರಾಜ್ ಮಗಳು, ವರದಿ ಕಾಂಚನ. ಓ ಕಾಂಚನ, ನನ್ನ ಬಗ್ಗೆ ಪೇಪರ್ನಲ್ಲಿ ಬರೆದು ಜನರ ಮುಂದೆ ಬೆತ್ತಲೆ ಆಗೋ ಹಾಗೆ ಮಾಡಿದ್ಯಾ? ನೀನ್ ಎಲ್ಲೇ ಇದ್ರೂ ಸರಿ ಹುಡುಕಿ ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪಾಯ್ತು ಅನ್ನೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ರಂಜನೇನೆ ಅಲ್ಲ. ಪಾಪ, ನಿಮ್ ಹೆಣ್ಮಗಳ ಮೇಲೆ ಏನೇನು ಬರೆದಿದ್ದಾಳ್ರಿ ಆ ಕಾಂಚನ, ಅದನ್ನ ಓದಿ ನಮ್ಮ ಹೊಟ್ಟೆ ಉಳುವೋಯ್ತು. ನೋಡದೆ ಇಷ್ಟಕ್ಕೆಲ್ಲ ಸಾಂಗ್ಲಿಯಾನ ಕಾರಣ ಈ ಧನರಾಜ್ ದೂರ್ವಾಸ ಮುನಿ ಆದ್ರೆ ಏನಾಗುತ್ತೆ ಅಂತ ಅವನಿಗೆ ಇನ್ನೂ ಗೊತ್ತಿಲ್ಲ. ಇವತ್ತು ಗೊತ್ತು ಮಾಡ್ತೀನಿ. ದೇವಾ ಸರ್, ಅವನಿಗೆ ಪ್ರಸಾದ ಅಂತ ತಲುಪಿಸು. ನಮಸ್ಕಾರ ಸರ್. ದೇವರ ಪ್ರಸಾದ ಸರ್? ಓ, ಯಾವ ದೇವರು? ತಿರುಪತಿದು. ಬರ್ತೇನೆ ಸರ್. ಇವ್ರೆ ನಿಮ್ಮ ಹೆಸರೇನು? ಕಪಿಲ್ ದೇವ್. ಓ ಕಪಿಲ್ ದೇವ್ ಕ್ಯಾಟ್. ನೀಚನ ಹೆಸರು ಹೇಳ್ಕೊಂಡು ಪವಿತ್ರವಾದ ತಿರುಪತಿ ದೇವಸ್ಥಾನ ಮಾಡ್ತೀಯ ನೋಡಿ, ನಿನಗೆ ಹಸ್ದಿರೋ ಸಿಂಹನ ಒಂದು ಇಲಿ ಕೆಣಕ್ತಾ ಇದೆ ಅಂದ್ಮೇಲೆ ಇನ್ನನ್ ಕೇಳ್ತಾರೆ ಯಾಕಾಗೋದಿಲ್ಲ? ಎಲ್ಲಿ ಸಕಾರ? ವಿಷಯ ಗೊತ್ತಾಯ್ತು ಸರ್. ನಿಮ್ ಪ್ರಸಾದನೇ ಕಂಡಿಡಿದ್ ಬಿಟ್ಟ ಅಂದ್ರೆ ಅವನು ಮಹಾಪ್ರಚಂಡ. ಏಯ್, ನಿಮ್ಮನ್ನ ಸಾಕ್ತಾ ಇರೋದು ನನ್ನ ಶತ್ರುನ ಮಗಳೋದಕ್ಕಲ್ಲ. ನಾವು ಸಕಾರ ಅಂತ ಇರೋದೇ ನಿಮ್ ಸಹಾಯಕ್ಕೆ. ನಿಮ್ ಮಗಳನ್ನ ಕಾಪಾಡೋದಕ್ಕೆ ಇರೋದು ಒಂದೇ ಒಂದು ದಾರಿ. ಆಕ್ಸಿಡೆಂಟ್ ಆಗಿರೋ ಹುಡುಗನ್ನ ಆಸ್ಪತ್ರೆ ಇಲ್ಲ ಅನ್ನಿಸ್ಬಿಡ್ತೇವೆ. ಸುಳ್ಳು ಕೇಸ್ ಹಾಕದ ಅಂತ ಸಸ್ಪೆಂಡ್ ಮಾಡಿಸ್ಬಿಡ್ತೇವೆ. ಅಷ್ಟು ಮಾಡಿ. ನಮಸ್ಕಾರ. ನಮಸ್ಕಾರ ಸರ್. ನೀವಿಲ್ಲಿ ಡಾಕ್ಟ್ರೆ?
ನಿನ್ನೆ ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ಆಸ್ಪತ್ರೆ ಸೇರಿಸಿರೋ ಅಶೋಕ್ ಅನ್ನೋ ಹುಡುಗನ ಈಗಲೇ ಡಿಸ್ಚಾರ್ಜ್ ಮಾಡ್ಬೇಕಲ್ಲ. ಯಾಕೆ? ಆ ಹುಡುಗ ನಮ್ಮ ಡ್ರೈವರ್ ಮಗ, ಅವ್ರ ಅಪ್ಪ ನಮ್ಮ ಸೇವಾನ ಯದ್ವಾ ತದ್ವಾ ಮಾಡ. ಪಾಪ ಅವನು ಬಂದು ಗೋಳಾಡ್ದ, ನಮ್ದೇ ನರ್ಸಿಂಗ್ ಹೋಮ್ ಇದೆ, ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ. ದಯವಿಟ್ಟು ಕಳಿಸಿ ಕರ್ಕೊಂಡು ಹೋಗಿ. ಅದಕ್ಕೇನು ಆಯ್ತು. ನಡೀರಪ್ಪ.